ಗೌಡರ ಸಂಪ್ರದಾಯದಂತೆ ಅಮೂಲ್ಯ ಮತ್ತು ಜಗದೀಶ್ ಅವರ ನಿಶ್ಚಿತಾರ್ಥದ ಎಲ್ಲ ಶಾಸ್ತ್ರಗಳು ಶಾಸ್ತ್ರೋಕ್ತವಾಗಿ ನಡೀತಿದ್ವು. ಬನ್ನಿ ಹಾಗಾದ್ರೆ ಅಮೂಲ್ಯ ಮತ್ತು ಜಗದೀಶ್ ಇಬ್ರು ಸುವರ್ಣ ನ್ಯೂಸ್ ಜೊತೆ ಏನ್ ಮಾತಾಡಿದ್ದಾರೆ, ಎಂಗೇಜ್ಮೆಂಟ್ ಬಗ್ಗೆ, ಹುಡುಗನ ಬಗ್ಗೆ ಅಮೂಲ್ಯ ಏನ್ ಹೇಳಿದ್ರು, ಮತ್ತೆ ಆಕ್ಟ್ ಮಾಡ್ತಾರ ಅಮೂಲ್ಯ, ಇದ್ರ ಬಗ್ಗೆ ಏನ್ ಹೇಳಿದ್ರು ಕೇಳೋಣ. ಜನ್ಮಿಗರಾಯ ಕೈಯ ಹಿಡಿವನು ತಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಲಂಡನ್ನಲ್ಲಿ ಎಂಬಿಎ ಮುಗಿಸಿರುವ ಜಗದೀಶ್ ಸದ್ಯ ಬೆಂಗಳೂರಿನಲ್ಲಿ ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದು, ಬಿಕಾಂ ಮುಗಿಸಿರೋ ಕನ್ನಡದ ಗಜಕೇಸರಿ ಸುಂದರಿ ಅಮೂಲ್ಯ ಕೈ ಹಿಡಿಯಲಿದ್ದಾರೆ. ಗಣಹೋಮದ ನಂತರ ಹಾರ ಬದಲಾಯಿಸಿಕೊಂಡು ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಜಗದೀಶ್ ಇಬ್ಬರ ಜಾತಕಗಳಲ್ಲಿ ಏನಿದೆ ಗೊತ್ತಾ? ಪರಸ್ಪರರ ಬದುಕಿಗೆ ಸೂಕ್ತವಾಗಿ ಹೊಂದಾಣಿಕೆಯಾಗಿದ್ದು ಅಮೂಲ್ಯ ಜಗದೀಶ್ ಬದುಕಿನಲ್ಲೂ ಅದೃಷ್ಟದ ಹುಡುಗಿಯಾಗಲಿದ್ದಾಳಂತೆ. ಅಮೂಲ್ಯ ಹುಟ್ಟು ಹೆಸರು ಮೌಲ್ಯ, ಹಾಗಾಗಿ ಜಾತಕದಲ್ಲೂ ಮೌಲ್ಯ ಜಗದೀಶ್ ಎಂದೇ ನೋಡಿದ್ದು ಇಬ್ಬರಲ್ಲೂ ಹೊಂದಾಣಿಕೆ ಸೂಕ್ತವಾಗಿರುತ್ತದೆ ಎಂದಿದ್ದಾರೆ. ಇವರಿಬ್ಬರ ಜಾತಕ ನೋಡಿ ಮದುವೆ ದಿನಾಂಕವನ್ನ ನಿಶ್ಚಯಿಸಿದ್ದಾರೆ ಲಕ್ಷ್ಮೀಕಾಂತ್ ಭಟ್ಟರು. ನಿಶ್ಚಿತಾರ್ಥ ಮತ್ತು ಮದುವೆಯ ಎಲ್ಲಾ ಶಾಸ್ತ್ರಗಳನ್ನು ಇವರೇ ಮುಂದೆ ನಿಂತು ಮಾಡಲಿದ್ದಾರೆ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಏನೋ ಎಲ್ಲ ಕಾರಣ ಸುಮ್ಮನೆ ನಕ್ಕೆ ಬಿಟ್ಟರು. ತುಂಬಾ ಹತ್ತ ಇದ್ದರು, ಕದ್ದು ನೋಡುತ್ತಿದ್ದರು, ಪ್ರೀತಿಸೇ ಬಿಟ್ಟರು. ಶ್ರಾವಣಿ ಸುಬ್ರಹ್ಮಣ್ಯ ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಅಮೂಲ್ಯ ನಿಶ್ಚಿತಾರ್ಥಕ್ಕೆ ಮದುವೆಯಷ್ಟೇ ಭಾರಿ ಭೋಜನವೂ ಇದೆ. ಹೋಳಿಗೆ, ಗೀರಾಯ್ ಸೇರಿದಂತೆ 20 ವಿವಿಧ ಬಗೆಯ ಭಕ್ಷ್ಯ ಭೋಜನಗಳು, ಸೈಡ್ ಡಿಶಸ್ ಕೂಡ ಇಲ್ಲಿರುತ್ತೆ. ಗಣಹೋಮದ ನಂತರ ನಟಿ ಅಮೂಲ್ಯ ಸುವರ್ಣ ಜೊತೆಗೆ ಮಾತನಾಡಿದ್ದು, ಅಣ್ಣಂದಿರ ಮದುವೆಗಳಲ್ಲಿ ಓಡಾಡ್ತಿದ್ದೆ, ಈಗ ನನ್ನ ಮದುವೆಯ ನಿಶ್ಚಿತಾರ್ಥ, ನಾನೇ ಮದುಮಗಳು, ಜಗದೀಶ್ ಜೊತೆಗೆ ಇದ್ದೇನೆ, ಒಂಥರ ಮಿಸ್ಡ್ ಫೀಲಿಂಗ್, ಒಳ್ಳೆ ಕತೆ ಸಿಕ್ಕರೆ ಮದುವೆ ನಂತರನೂ ಆಕ್ಟಿಂಗ್ ಮಾಡ್ತೀನಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಜಗದೀಶ್ ಕೂಡ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಖುಷಿ ಆಗ್ತಾ ಇದೆ. ಯೂಶಲಿ ನಮ್ಮ ಅಣ್ಣಂದ್ರ ಮದುವೆನಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ತಾ ಇದ್ದೆ, ಈ ಸತಿ ನಾನೇ ಮದುಮಗಳಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇರೋದು ಖುಷಿ ಆಗ್ತಾ ಇದೆ. ಈ ಶಾಸ್ತ್ರದಲ್ಲೆಲ್ಲ ನಾನು ಭಾಗಿಯಾಗಿ ತುಂಬ ಖುಷಿ. ಯಾ, ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್. ತುಂಬ ನರ್ವಸ್ನೆಸ್ ಇರುತ್ತೆ, ಜೊತೆಗೆ ಎಲ್ಲ ಒಂಥರ ಎಲ್ಲ ಫೀಲಿಂಗು ಮಿಕ್ಸ್ ಆಗಿರುತ್ತೆ. ಸೊ ಐ ಆಮ್ ಎಂಜಾಯಿಂಗ್. ಒಳ್ಳೆ ಸಬ್ಜೆಕ್ಟ್ಗಳು ಸಿಕ್ಕಿದ್ರೆ, ನಾನು ಮಾಡುವಂಥ ಸಬ್ಜೆಕ್ಟ್ಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕೆಂದರೆ ನಾನು ಇದರಿಂದ 10 ವರ್ಷ ಆ್ಯಸ್ ಎ ಹೀರೋಯಿನ್, ಅದಕ್ಕಿಂತ ಹಿಂದೇನು ಕಲಾವಿದೆ ಆಗಿರೋದ್ರಿಂದ, ಸೊ 10 ವರ್ಷದಿಂದ ನಾನು ಇಂಡಸ್ಟ್ರಿನ ನಂಬ್ಕೊಂಡಿದ್ದೋಳು. ಸೊ ನಾನು ಅದರಿಂದ ಅನ್ನ ತಿಂದಿದ್ದೀನಿ. ಸೊ ಹಾಗಾಗಿ ಅದನ್ನು ಮರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಒಳ್ಳೆ ಸಬ್ಜೆಕ್ಟ್ಗಳು ಸಿಕ್ಕಾಗ ಖಂಡಿತ ಮಾಡ್ತೀನಿ. ಸೊ ನಾನಾಗಲೇ ಹೇಳ್ದಂಗೆ ಇದೊಂಥರ ನಮಗೆ, ಐ ತಿಂಕ್ ನೀವು, ನಾನು ತುಂಬ ಖುಷಿ ಏನಂತ ಅಂದರೆ, ನಮ್ಮ ಫ್ಯಾಮಿಲಿ, ಯುವ ಫ್ಯಾಮಿಲಿ ಒಟ್ಟಿಗೆ ತುಂಬ ಫಸ್ಟ್ ಟೈಮ್ ಅಕೇಷನ್ ಸೆಲೆಬ್ರೇಟ್ ಮಾಡೋ ಅಕೇಷನ್ ಸಿಕ್ಕಿದೆ ನಮಗೆ, ತುಂಬ ಖುಷಿ ಆಗ್ತದೆ. ಇಟ್ಸ್ ಲೈಕ್ ಎ ಸೆಲೆಬ್ರೇಷನ್, ತುಂಬ ಖುಷಿ ಆಗ್ತದೆ. ಅರೇಂಜ್ಮೆಂಟ್ ವಿಷಯಕ್ಕೆ ಬಂದಾಗ ಇವ್ರಿಗೆ ಕಾನ್ಫಿಡೆನ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಐ ಆಮ್ ಹ್ಯಾಪಿ, ಎಲ್ಲರೂ ಚೆನ್ನಾಗ್ತಿದೆ, ಖುಷಿ ಖುಷಿಯಾಗಿ ಆಗಬೇಕು ಅಂತಿತ್ತು. ಐ ತಿಂಕ್ ಇಟ್ಸ್ ಅಮೂಲ್ಯ ನಿಶ್ಚಿತಾರ್ಥ ಭಾರಿ ಜೋರಾಗೆ ನಡೆದಿದ್ದು, ಅಮೂಲ್ಯ ಕೈಬೆರಳಿಗೆ ಜಗದೀಶ್ ಸಾಲಿಟರಿಂಗ್ ಉಂಗುರ ಹಾಕಿದ್ದಾರೆ, ಭಾರಿ ನೆಕ್ಲೆಸ್ ಒಂದನ್ನು ಉಡುಗೊರೆಯಾಗಿ ನೀಡಿದ್ದಾರೆ, ಹಾಗೆ ಅಮೂಲ್ಯಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ರೇಷ್ಮೆ ಸೀರೆಯನ್ನು ಕೊಡಿಸಿದ್ದಾರೆ. ಇನ್ನು ಅಮೂಲ್ಯ ಕುಟುಂಬದ ಕಡೆಯಿಂದ ಜಗದೀಶ್ಗೆ ಬ್ರಾಸ್ಲೈಟ್ ಹಾಗೂ ಡೈಮಂಡ್ ರಿಂಗ್ ಅನ್ನ ಗಿಫ್ಟ್ ಆಗಿ ನೀಡಿದ್ದಾರೆ.
ಮನಸ್ಸಿನ ರಂಗು